ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿದ ಅತ್ಯುತ್ತಮ ಗುಣಮಟ್ಟದ ಮಸಾಲೆಗಳು ಎಸ್ಕೆ ಹಿಂದ್ ಫುಡ್ ಪ್ರಾಡಕ್ಟ್ಸ್ ಈಟ್ ಹೆಲ್ದಿ ಸ್ಟೇ ಹೆಲ್ದಿ ನಮಸ್ಕಾರ ಕನ್ನಡ ಒನ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಷ್ಕುಮಾ ಇರ್ಷಾದ್ ಮೊದಲಿಗೆ ಹೆಡ್ಲೈನ್ಸ್ ಪಾದರಾಯಂಪುರ ಗಲಭೆಕೋರರನ್ನ ಡಿಕೆಶಿ ಮೈ ಬ್ರದರ್ಸ್ ಎಂದಿದ್ರು ಬೆರಕೆ ರಾಜಕಾರಣ ಮಾಡುವವರು ಶುದ್ಧ ಹಿಂದೂಗಳಾಗಲು ಸಾಧ್ಯವಿಲ್ಲ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆ ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ಕೊಟ್ರೆ ವಿಜಯೋತ್ಸವ ಮಾಡ್ತೇವೆ ಇಲ್ಲವಾದ್ರೆ ಡಿಸೆಂಬರ್ ಇಪ್ಪತ್ತೆರಡರಂದು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಎಚ್ಚರಿಕೆ ನೀಡಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಧರ್ಮಕ್ಕಾಗಿ ನಾವಿಲ್ಲ ನಮಗಾಗಿ ಧರ್ಮ ಇರೋದು ಎಲ್ಲರ ಮೈಯಲ್ಲಿ ಹರಿಯುವ ರಕ್ತ ಒಂದೇ ಸಹಿಷ್ಣುತೆಯ ಪಾಠ ಮಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಟಿಪ್ಪು ಜಯಂತಿ ಆಚರಿಸಿದ ಮತಾಂಧ ರಾಜಕಾರಣಿ ಸಿದ್ದರಾಮಯ್ಯ ಯಾರು ಮತಾಂಧ ಅಂತ ಬಿಡಿಸಿ ಹೇಳಬೇಕಾ ಸಿದ್ದರಾಮಯ್ಯನವರೇ ಸಿದ್ದು ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಮ್ಮ ಕಾರ್ಯಕರ್ತರ ಜೋಶ್ ಮತ್ತೆ ಡಬಲ್ ಇಂಜಿನ್ ಸರ್ಕಾರವನ್ನ ಅಧಿಕಾರಕ್ಕೆ ತರುತ್ತೆ ಕರ್ನಾಟಕದಲ್ಲಿ ಶೇಕಡಾ ನೂರ ಒಂದರಷ್ಟು ಬಿಜೆಪಿ ಗೆಲ್ಲುತ್ತೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ವಿಶ್ವಾಸ ಪಾದರಾಯನಪುರ ಗಲಭೆಕೋರರನ್ನ ಡಿಕೆಶಿ ಮೈ ಬ್ರದರ್ಸ್ ಎಂದಿದ್ರು ಇದೀಗ ಕುಕ್ಕರ್ ಬಾಂಬ್ ಆರೋಪಿಯ ಮೇಲೆ ಡಿಕೆಶಿಗೆ ಅನುಕಂಪ ಹುಟ್ಟಿದೆ ಆತ ಬಿರಿಯಾನಿ ಮಾಡಲು ಕುಕ್ಕರ್ ಕೊಂಡೊಯ್ಯುತ್ತಿದ್ದನೆಂದು ಭಾವಿಸಿದ್ದೀರಾ ನೀವು ಅಂತ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರಶ್ನಿಸಿದ್ದಾರೆ ಇನ್ನು ನಿಮ್ಮಂಥವರ ಕೈಗೆ ಅಧಿಕಾರ ಕೊಟ್ಟರೆ ಕರ್ನಾಟಕ ಉಳಿಯುತ್ತಾ ಅಂತ ಪ್ರಶ್ನಿಸಿದ್ರು ಬೆರಕೆ ರಾಜಕಾರಣ ಮಾಡುವವರು ಶುದ್ಧ ಹಿಂದೂ ಆಗಲು ಸಾಧ್ಯವಿಲ್ಲ ಕುಂಕುಮ ಕೇಸರಿ ಕಂಡ್ರೆ ಭಯ ಅಂತ ವಿಪಕ್ಷ ನಾಯಕ ಹೇಳಿದ್ರು ಮೊನ್ನೆ ಹೇಳಿದರು ನಾಯಕ ಕುಂಕುಮ ಹಾಕಿದ್ರಲ್ಲಿ ಹಣಿಯೇ ಕಾಣ್ತಾ ಇರಲಿಲ್ಲ ರಾಜ್ಯದಲ್ಲಿ ಕೇಸರಿ ಗಾಳಿ ಬೀಸ್ತಾ ಇದೆ ಕೇಸರಿಯ ವಿರುದ್ಧ ರಾಜಕಾರಣ ಮಾಡುವವರಿಗೆ ಸೋಲು ನಿಶ್ಚಿತ ಅಂತ ಹೇಳಿದ್ರು ಜನರಿಗೆ ಕೇಂದ್ರ ರಾಜ್ಯ ಸರ್ಕಾರಗಳ ಸಾಧನೆ ತಿಳಿಸಿ ಜನರ ಪ್ರೀತಿ ವಿಶ್ವಾಸ ಕಳಿಸಿ ರಾಜ್ಯದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರೋದರಲ್ಲಿ ಸಂಶಯ ಇಲ್ಲ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಕ್ಷೇತ್ರದಲ್ಲಿ ಗೆದ್ದಾಗಿನಿಂದಲೂ ಬಿಜೆಪಿ ಕಟ್ಟಲು ಶ್ರಮ ಪಟ್ಟಿದ್ದೇವೆ ಹಲವರು ಬಿಜೆಪಿ ಕಟ್ಟಲು ನೆರವಾಗಿದ್ದಾರೆ ಎಲ್ಲರೂ ರಾಜ್ಯದ ಉದ್ದಗಲಕ್ಕೂ ಓಡಾಗಿ ಬಿಜೆಪಿ ಕಟ್ಟಿದ್ದೆವು ಅದರ ಪರಿಣಾಮ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಂತ ಹೇಳಿದ್ದಾರೆ ಡಿಸೆಂಬರ್ ಇಪ್ಪತ್ತೆರಡರಂದು ಸುವರ್ಣಸೌಧದ ಬಳಿ ವಿರಾಟ ಪಂಚಶಕ್ತಿ ಸಮಾವೇಶ ಮಾಡುವ ಮೂಲಕ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಘೋಷಿಸಲು ಸರ್ಕಾರಕ್ಕೆ ಡಿಸೆಂಬರ್ ಹತ್ತೊಂಬತ್ತರವರೆಗೂ ಕೂಡ ಗಡುವು ನೀಡಲಾಗಿದೆ ಮೀಸಲಾತಿ ಕೊಟ್ಟರೆ ವಿಜಯೋತ್ಸವ ಮಾಡ್ತೀವಿ ಇಲ್ಲವಾದರೆ ಡಿಸೆಂಬರ್ ಇಪ್ಪತ್ತೆರಡರಂದು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಮೀಸಲಾತಿಗಾಗಿ ಕಳೆದ ಎರಡು ವರ್ಷಗಳಿಂದ ಸುದೀರ್ಘ ಹೋರಾಟ ಮಾಡಿದ್ದೇವೆ ಡಿಸೆಂಬರ್ ಮೀಸಲಾತಿ ಘೋಷಣೆ ಮಾಡುವುದಾಗಿ ಸಿಎಂ ಬೊಮ್ಮಾಯಿ ಹೇಳಿದರು ಬೆಳಗಾವಿ ಅಧಿವೇಶನದಲ್ಲಿ ಮೀಸಲಾತಿ ಘೋಷಣೆ ಮಾಡುವ ಭರವಸೆ ಇದೆ ಮುಖ್ಯಮಂತ್ರಿಗಳ ನಿಲುವು ನೋಡಿಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಿಂದುವಾಗಿ ಹಿಂದೂ ಧರ್ಮಕ್ಕೆ ಗೌರವ ಕೊಡು ಆದರೆ ಇನ್ನೊಂದು ಧರ್ಮವನ್ನ ದ್ವೇಷಿಸೋದಿ ಯಾಕೆ ನಮ್ಮ ಧರ್ಮದ ಬಗ್ಗೆ ಗೌರವ ಇರಲಿ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಲಿ ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸಹಿಷ್ಣುತೆಯ ಪಾಠ ಮಾಡಿದ್ದಾರೆ ಆದರೆ ಸಹಿಷ್ಣುತೆಗೆ ಹುಳಿ ಹಿಂಡುವ ಬೆಂಕಿ ಹಚ್ಚುವ ಕೆಲಸವನ್ನ ಆ ಕೆಲವರು ಆರಂಭಿಸಿದ್ದಾರೆ ಅದಕ್ಕೆ ಯಾರೂ ಕೂಡ ಅವಕಾಶ ನೀಡಬಾರದು ಅಂತ ಒತ್ತಾಯಿಸಿದ್ರು ಧರ್ಮಕ್ಕಾಗಿ ನಾವಿಲ್ಲ ನಮಗಾಗಿ ಧರ್ಮ ಇರೋದು ಎಲ್ಲರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ ನಾನು ಹಿಂದೂ ಕುರುಬ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ದೇನಾ ನಮ್ಮ ಅಪ್ಪ ಕುರುಬ ಹಾಗಾಗಿ ಕುರುಬ ಜಾತಿಯಲ್ಲಿ ಹುಟ್ಟಿದ್ದೇನೆ ಧರ್ಮಕ್ಕಾಗಿ ನಾವಿಲ್ಲ ನಮಗಾಗಿ ಧರ್ಮ ಇರೋದು ನಾವೆಲ್ಲ ಸರ್ವಧರ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೇವೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಇದ್ದೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯನವರೇ ಮನೆ ಹಾಳು ಮಾಡುವ ಜಾತಿ ರಾಜಕಾರಣ ಬಿಜೆಪಿಯದ್ದಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರೇ ನೀವು ಶುದ್ಧ ಹಿಂದೂ ಆಗ್ಲಿ ಅಂತ ನಿಮ್ಮ ತಂದೆ ಸಿದ್ದರಾಮಯ್ಯ ಅಂತ ಹೆಸರಿಟ್ರು ಆದರೆ ಸಿದ್ದರಾಮಯ್ಯನವರೇ ನೀವ್ಯಾಕೆ ಹೀಗಾದ್ರಿ ರಾಜ್ಯದ ಜನ ನಿಮ್ಮನ್ನ ಸಿದ್ದರಾಮಲ್ಲಾ ಖಾನ್ ಅಂತ ಕರೀತಿದ್ದಾರೆ ನಿಮ್ಮ ತಂದೆಯ ಆತ್ಮ ವಿಲವಿಲ ಅಂತ ಒದ್ದಾಡ್ತಾ ಇರಬಹುದು ಟಿಪ್ಪು ಜಯಂತಿ ಆಚರಿಸಿದ್ದ ಮತಾಂಧ ರಾಜಕಾರಣಿ ಸಿದ್ದರಾಮಯ್ಯ ವರೇ ಶುದ್ಧ ಅಂತ ಹೇಳಿಕೊಳ್ಳಲು ಕೂಡ ಶುದ್ಧತೆಯಿಂದ ಇರಬೇಕು ಯಾರು ಮತಾಂಧ ಅಂತ ಬಿಡಿಸಿ ಹೇಳಬೇಕಾ ಅಂತ ಪ್ರಶ್ನಿಸಿದ್ದಾರೆ ಏನು ಪ್ರವಾಸದ ಮೂಲಕ ಮಕ್ಕಳ ಮನಸ್ಸಿನಲ್ಲೂ ಕೂಡ ಜಾತಿ ವಿಷಬೀಜ ಬಿತ್ತಿದ ಕುಖ್ಯಾತಿ ಸಿದ್ದರಾಮಯ್ಯ ಅವರದ್ದು ಒಂದು ಜಾತಿಯವರಿಗೆ ಮಾತ್ರ ವಿವಾಹ ಯೋಜನೆ ಮಾಡಿರುವುದನ್ನ ಮತಾಂಧ ಅನ್ನದೇ ಇನ್ನೇನು ಹೇಳಬೇಕು ಮತಾಂಧತೆಯ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಮ್ಮ ಕಾರ್ಯಕರ್ತರ ಜೋಶ್ ಮತ್ತೆ ಡಬಲ್ ಎಂಜಿನ್ ಸರ್ಕಾರಗಳನ್ನ ಅಧಿಕಾರಕ್ಕೆ ತರುತ್ತೆ ಅಂತ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಲ್ಲಿ ಶೇಕಡಾ ನೂರ ಒಂದರಷ್ಟು ಬಿಜೆಪಿ ಗೆಲ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸದೃಢ ಭಾರತ ನಿರ್ಮಿಸುವ ಪಣ ತೊಟ್ಟಿದ್ದಾರೆ ಸಮಾಜದ ವಂಚಿತ ವರ್ಗಗಳ ಪರ ಮೋದಿಯವರು ಸದಾ ಚಿಂತಿಸುತ್ತಾರೆ ಅಂತ ಹೇಳಿದರು ಇನ್ನು ಡಬಲ್ ಎಂಜಿನ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ಅಭಿವೃದ್ಧಿ ಕೆಲಸಗಳು ವೇಗವಾಗಿ ನಡೀತಾ ಇದೆ ಮೋದಿಯವರು ಕರ್ನಾಟಕಕ್ಕೆ ಆರು ಸಾವಿರದ ತೊಂಬತ್ತೊಂದು ಕೋಟಿ ರೂಪಾಯಿ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಅರುಣಾಚಲ ಪ್ರದೇಶದಲ್ಲಿನ ವಾಸ್ತವಿಕ ಗಡಿಯಲ್ಲಿ ಅತಿಕ್ರಮಣ ಮಾಡಿದ ಚೀನಾವನ್ನ ಶಿಕ್ಷಿಸುವ ಬದಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಚೀನಾಕ್ಕೆ ಬಹುಮಾನ ನೀಡಿದೆ ಅಂತ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚೀನಾದ ಆಕ್ರಮಣವು ಹೆಚ್ಚಾಗ್ತಾ ಇರುವಾಗ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವಾಗ ಬಿಜೆಪಿ ಸರ್ಕಾರವು ಎಲ್ಲವೂ ಸರಿಯಾಗಿದೆ ಎಂಬ ಕಥಾ ಸೃಷ್ಟಿಸುವ ಗುರಿ ಹೊಂದಿದೆ ಚೀನಾವನ್ನ ಶಿಕ್ಷಿಸುವ ಬದಲು ಕೇಂದ್ರ ಸರ್ಕಾರವು ಅವರಿಗೆ ಬಹುಮಾನ ಅಂತ ವಾಗ್ದಾಳಿಯ ನಡೆಸಿದ್ದಾರೆ ಇದು ಇವತ್ತಿನ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ ಕನ್ನಡ ಕನ್ನಡವ ನ್ಯೂಸ್ ನಮಸ್ಕಾರ